ಚೀನಾ ಗಡಿಯಲ್ಲಿ ಸುಖಾಸುಮ್ಮನೆ ಖ್ಯಾತಿಯನ್ನ ತೆಗೆಯೋಕೆ ಅಂತಾನೇ ಫೇಮಸ್ ಆಗಿರುವಂತ ದೇಶ ಭಾರತ ಗಡಿಯೊಳಗೆ ನುಗ್ಗೋದು ಇದೆಲ್ಲ ನಮ್ಮದು ಅನ್ನೋದು ಚೀನಾಗೆ ತಲತಲಾಂತರದಿಂದ ಬಂದಂತ ಕುತಂತ್ರಿ ಬುದ್ಧಿ ಆದ್ರೆ ಚೀನಾ ಖ್ಯಾತಿ ತೆಗೆದಾಗ್ಲೆಲ್ಲ ಭಾರತ ಸರಿಯಾಗಿ ಉತ್ತರವನ್ನ ಕೊಟ್ಟಿದೆ ಕೊಡುತ್ತಲೇ ಬರ್ತಾ ಇದೆ ಇಷ್ಟಾದ್ರೂ ಕೂಡ ಬುದ್ಧಿಯನ್ನ ಕಲಿಯದ ಚೀನಾಗೆ ಭಾರತ ವಿದೇಶಾಂಗ ಸಚಿವ ಜೈಶಂಕರ್ ಮತ್ತೊಮ್ಮೆ ಕಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯಸಭೆಯಲ್ಲಿ ಸಂಸದ ಪ್ರಮೋದ್ ತಿವಾರಿ ಹಾಗೂ ನಾಸಿರ್ ಹುಸೇನ್ ಭಾರತ ಮತ್ತು ಚೀನಾ ನಡುವಿನ ಗಡಿ ಉದ್ವಿಗ್ನತೆ ಬಗ್ಗೆ ಪ್ರಸ್ತಾಪನೆ ಮಾಡಿದ್ರು ಇದಕ್ಕೆ ಉತ್ತರಿಸಿದ ವಿದೇಶಾಂಗ ಸಚಿವ ಜೈಶಂಕರ್ ಚೀನಾ ತನ್ನ ಕುತಂತ್ರಿ ಬುದ್ಧಿಯನ್ನ ಹೀಗೆ ಮುಂದುವರಿಸಿದ್ರೆ ಪರಿಣಾಮ ನೆಟ್ಟಗೆ ಇರಲ್ಲ ಅಂತ ಚೀನಾಗೆ ಕಡಕ್ಕಾದಂತ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಹೀಗೆ ಲಡಕ್ನ ವಾಸ್ತವಿಕ ನಿಯಂತ್ರಣ ರೇಖೆಯಲ್ಲಿ ಮಿಲಿಟರಿ ಪಡೆ ನಿರ್ಮಾಣವಾಗ್ತಿದ್ಯೋ ಚೀನಾಗೆ ಜೈಶಂಕರ್ ವಾರ್ನ್ ಮಾಡ್ತಾನೆ ರಷ್ಯಾ ಬಳಿ ಕಡಿಮೆ ದರದಲ್ಲಿ ತೈಲವನ್ನ ಖರೀದಿಸ್ತಾರುವಂತ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡ್ರು ಇನ್ನು ಉಕ್ರೇನ್ ಸಚಿವರ ವಿರುದ್ಧವೂ ಕೂಡ ವಿದೇಶಾಂಗ ಸಚಿವ ಜೈಶಂಕರ್ ಕಿಡಿಕಾರಿದ್ದಾರೆ ಭಾರತ ಯಾವಾಗಲೂ ತನ್ನ ಜನರ ಹಿತಕ್ಕಾಗಿ ತೈಲ ಖರೀದಿಸಲು ಉತ್ತಮ ವ್ಯವಹಾರಗಳನ್ನೇ ಆರಿಸಿಕೊಳ್ಳುತ್ತೆ ತೈಲ ಖರೀದಿಗೆ ಕೇವಲ ಒಂದು ದೇಶಕ್ಕೆ ನಾವು ಅಂಟಿಕೊಳ್ಳುವುದಲ್ಲ ಲಭ್ಯವಿರುವಂತ ಎಲ್ಲ ಆಯ್ಕೆಗಳ ನಡುವೆ ಯಾವಾಗಲೂ ಉತ್ತಮ ಒಪ್ಪಂದವನ್ನ ನಾವು ಆರಿಸಿಕೊಳ್ತೇವೆ ಇದಕ್ಕಾಗಿ ನಾವು ರಷ್ಯಾದಿಂದ ತೈಲವನ್ನ ಖರೀದಿ ಮಾಡ್ತೇವೆ ಅಂತ ಜೈಶಂಕರ್ ತಮ್ಮ ನಡೆಯನ್ನ ಸಮರ್ಥನೆ ಮಾಡ್ಕೊಂಡ್ರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ